ಅದಾದಮೇಲೆ ಇವನಿದಿ ಆರು ತಿಂಗಳು ಅವ್ರಿಗೆ ಕೆಲಸ ಹುಡುಕೊಳ್ಳೋಕೆ ಅವಕಾಶ ಇದೆ ಗ್ರಾಜ್ಯುಯೇಟ್ ಆದಮೇಲೆ ಅವ್ರು ಹುಡುಕೊಳ್ಳಿ ಹುಡ್ಕೊಳ್ಳಿಲ್ಲ ಅಂದ್ರೆ ಅವರು ಅರ್ಜಿ ಹಾಕ್ತೀವಿ ಅದಕ್ಕೂ ಒಂದು ಫಾರ್ಮ್ಯಾಟ್ ಮಾಡ್ತೀವಿ ಆನ್ಲೈನ್ ಅಪ್ಲಿಕೇಶನ್ ಅವರು ಹಾಕೊಳ್ತಾರೆ ಎರಡು ವರ್ಷದೊಳಗೆ ಅವ್ರು ಕೆಲಸ ಹುಡುಕೋಬೇಕು ಪ್ರೈವೇಟಲ್ಲೇ ಕೆಲಸ ಮಾಡ್ತಾ ಇರಲಿ ಇಲ್ಲ ಸರ್ಕಾರಿ ನೌಕರು ಸಿಗ್ತದೆ ಇಲ್ಲ ಸೊ ಯಾರು ಅನ್ಎಂಪ್ಲಾಯ್ಡ್ ಇರ್ತಾರೆ ಟೂ ಇಯರ್ಸ್ ಅವ್ರಿಗೆ ಒಂದು ಕುಷನ್ ಕೊಡ್ತೀವಿ ಎರಡು ವರ್ಷದೊಳಗೆ ಅವರು ಕೆಲಸ ಹುಡುಕೊಳ್ಬೇಕು 3,000 ರೂಪಾಯಿ ಗ್ರಾಜ್ಯುಯೇಟು 1,000 ರೂಪಾಯಿ ಡಿಪ್ಲೊಮಾದರೆ ಎರಡು ವರ್ಷ ಆದಮೇಲೆ ಅವರು ಹುಡುಕೊಳ್ಳಿಲ್ಲ ಅಂದರೆ ಅದು ಅರಮನೆ ಬರ ಸೊ ನಾವು ಈಗ ಅನೌನ್ಸ್ ಮಾಡಿರೋದು ಇಷ್ಟೇ ಒಂದು ಗೃಹಜ್ಯೋತಿ ಉಚಿತ 2,000 ರೂಪಾಯಿ ಗೃಹಲಕ್ಷ್ಮಿ ಖಚಿತ ಅನ್ನಭಾಗ್ಯ ನಿಶ್ಚಿತ ಇದಲ್ಲದೆ ಶಕ್ತಿ ಪ್ರಯಾಣ ಖಂಡಿತ ಈಗ ಅದು ಕೆಲವರು ಸ್ವಲ್ಪ ನೋಡಪ್ಪ 10 ಕೆಜಿ ಆಹಾರ ಧಾನ್ಯ ಅಂತ ಹೇಳಿದೀವಿ ಅಕ್ಕಿ ಅಂತ ಹೇಳಿದೀವಿ ಕೆಲವ್ರದ್ದು ಡಿಮ್ಯಾಂಡ್ ಇದೆ ಅದನ್ನ ಆಮೇಲೆ ಮುಂದಕ್ಕೆ ನೋಡ್ತೀವಿ ಈಗ ಸದ್ಯಕ್ಕೆ ನಮ್ಮ ಫಸ್ಟ್ ಪ್ರಯಾರಿಟಿ ಅಕ್ಕಿನ ಸಂಗ್ರಹ ಮಾಡೋಂಥದ್ದು ಈ ತಿಂಗಳಿಂದ ಅಕ್ಕಿನ ಸಂಗ್ರಹ ಮಾಡೋಂಥದ್ದು ಆ ಸಂಗ್ರಹ ಮಾಡೋಂಥ ಕೆಲಸನ ನಾವೀಗ ಪ್ರಾರಂಭ ಮಾಡ್ತೀವಿ ನೋಡಪ್ಪ ಬಾಡಿಗೆಯವರು ಇರಲಿ ಯಾರು ಏನಲ್ಲ ಮನೆ ಕರೆಂಟ್ ಬಿಲ್ ಬಿಡಿ ಕರೆಂಟ್ ಬಿಲ್ ಮನೇಲಿ ಇದ್ದೀರಾ ಕರೆಂಟ್ ಬಿಲ್ಲು ನಿಮ್ಮ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಬಾಡಿಗೆಲ್ಲಾರು ಇರಿ ಸ್ವಂತ ಯಾರು ಇರಿ ಎಲ್ಲಾರು ಇರಲಿ ನಮಗೂ ಗೊತ್ತಿದೆ 60% ಬಾಡಿಗೆದಾರರು ಅಂತ ನಮ್ಗೆ ಗೊತ್ತಿದೆ ಗೃಹಜ್ಯೋತಿ ಹೋಟೆಲ್ ಇಷ್ಟ ಮತ್ತೆ ಇದೆಯನ್ರಿ ಅಡ್ರೆಸ್ ಇದೆಯನ್ರಿ ಅಡ್ರೆಸ್ ಇದೆಯಾ ಹೋಟೆಲ್ ಇಷ್ಟ ಇದೆಯಾ ಮನೆ ಕರೆಂಟ್ ಬಿಲ್ ಇದೆಯಾ ಓನರೇ ಇರಲಿ ಇನ್ನೊಬ್ಬನಿರಲಿ ಅವ್ನ ಮನೇಲಿ ವಾಸ ಮಾಡ್ಕೊಂಡಿದ್ದಾನ ಆರ್ ಆರ್ ನಂಬರ್ ಇದೆಯಾ ಆಧಾರ್ ಕಾರ್ಡ್ ಇದೆಯಾ ಬಾಡಿಗೆದಾರ ಪಾಪ ಬಾಡಿಗೆಯವನಿಗೆ ಮನೆ ಕಟ್ಬೇಕು ಇದನ್ನ ಕರೆಂಟ್ ಬಿಲ್ ಕಟ್ಟಬೇಡ ಅಂತ ಹೇಳಕ್ಕಾಗ್ತದ ಓನರ್ ಆಗಿರಲಿ ಯಾರಲಿ ಬಾಡಿಗೆ ಮನುಷ್ಯ ಅವನು ಗೃಹ ಜ್ಯೋತಿ ಅಂದ್ರೆ ಅವ್ನ ಮನೆ ಬೆಳಗ್ಬೇಕು ಅವನ್ ಮನೆ ಬೆಳಗ್ಲಿ ಗ್ರಾಜ್ಯುಯೇಟ್ಸ್ ಅಂಡ್ ಡಿಪ್ಲೊಮಾ ಹೋಲ್ಡರ್ಸ್